ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಾನು ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿ ಹೋಗ್ತಾ ಇದ್ದೀನಿ, ಅವಳು ಕೂಡ ಯೂಟ್ಯೂಬರ್ಸ್ ತೋರಿಸ್ತೀನಿ ಎಲ್ಲಿ ಹೋಗ್ತೀನಿ ಅಂತ. ಸೊ ವ್ಲಾಗನ್ನು ನೋಡ್ತಾ ಇರಿ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಬನ್ನಿ, ವಿಡಿಯೋನ ತಡ ಮಾಡೋ ಶುರು ಮಾಡ್ಕೊಬೋದು. ತುಂಬ ದಿನದಿಂದ ನಾನು ಅವ್ರನ್ನ ನೋಡಬೇಕು, ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಫೈನಲಿ ಆ ಟೈಮ್ ಬಂದಿದೆ, ಇವತ್ತು ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಆನ್ ದ ವೇ ಹೋಗ್ತಾ ಇದ್ವಿ. ತುಂಬಾ ಇದು ಬಂದು ನೈಸ್ ರೋಡ್, ಹಾಗಾಗಿ ಸ್ವಲ್ಪ ಅಷ್ಟೊಂದು ಟ್ರಾಫಿಕ್ ಅಂತ ಅನಿಸಿಲ್ಲ. ಹಾಗಾಗಿ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ರೀಚ್ ಆದಾಗ. ಸೊ ಮಾರ್ನಿಂಗ್ ಹೊರಟಿದ್ವಿ, ನೋಡ್ಬೋದು ಒಂಥರ ಖುಷಿ, ತುಂಬಾ ಒಂಥರ ಎಕ್ಸೈಟ್ಮೆಂಟ್ ಇದೆ, ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ನೋಡ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದ್ದೀವಿ, ಅಂದರೆ ಎಲೆಕ್ಟ್ರಾನಿಕ್ ಸಿಟಿಗೂ ಕೂಡ ಈ ರೀತಿ ಇಲ್ಲಿದ್ದರೆ ಹೋಗುವಂಥದ್ದು. ನಾನು ಮತ್ತೆ ಮನೆಗೆ ರೀಚ್ ಆದಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ಸ್ವಲ್ಪ ಸ್ವಲ್ಪ ಅಷ್ಟೇ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಯಾರ ಮನೇಲಿ ಇದ್ದೀನಿ ಅಂತ. ಎಸ್, ಹೌದು, ಭಾಗ್ಯ ಮನೇಲಿದ್ದೀನಿ. ಭಾಗ್ಯ ರಾವ್ ನನ್ನ ಬೆಸ್ಟ್ ಫ್ರೆಂಡ್ ಅವಳು. ಸೊ ಅವಳ ಮನೇಲಿದ್ದೀನಿ ಇವಾಗ, ಅವಳ ಜೊತೆ ಮಾತಾಡ್ಸೋಕ್ಕಾಗಿರ್ಲಿಲ್ಲ. ಎಸ್, ನೋಡ್ಬೋದು ಭಾಗ್ಯ ನನ್ನ ಬೆಸ್ಟ್ ಆ್ಯಂಡ್ ಬೆಸ್ಟ್ ಫ್ರೆಂಡ್ಸ್. ಅವಳ ಮನೆಗೆ ಹೋಗಿದ್ದೆ, ತುಂಬ ದಿನ ಕನಸು, ಹಾಗಾಗಿ ಹೋಗಬೇಕು ಅಂತ ಇತ್ತು. ಅಲ್ಲಿ ಅವಳ ಸ್ವಲ್ಪ ಮಾತಾಡಿಸ್ತಾ ಇದ್ದೀನಿ, ಅದ್ರ ಜೊತೆಗೆ ಅವಳು ಬಾದಾಮ ಹಾಲು ಮಾಡ್ತಾ ಇದ್ದಾಳೆ. ಇವಳದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಅವಳ ಮನೆ ಕೂಡ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ. ನನಗೆ ನಾನು ಕಿಚನಲ್ಲೇ ನಿಂತ್ಕೊಂಡು ಸುಮ್ಮನೆ ಹಂಗೆ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ, ಜಾಸ್ತಿ ಮಾತಾಡೋಕ್ಕಾಗಿರಲಿಲ್ಲ. ಹಾಗೆ ಸಡನ್ನಾಗಿ ಹೋಗ್ಬಿಟ್ಟು ಪ್ಲ್ಯಾನ್ ಇಲ್ಲದೆ ಹೋಗ್ಬಿಟ್ಟು ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತವಾಗ್ಲೂ ಮಾತಾಡಿಸ್ತೀನಿ. ಸೊ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ರು, ನನ್ನ ಮಗಳು ಮತ್ತು ನನ್ನ ಫ್ರೆಂಡ್ ಮಗಳು ತುಂಬಾ ಅದರ ಏನು ಅಡ್ಜಸ್ಟ್ ಆಗೋಗಿದ್ರು ನೋಡ್ತಿರ್ಬೋದು. ನಾನು ಮತ್ತು ಭಾಗ್ಯ ನನ್ನ ಮಗಳು ಮತ್ತು ಅವರಿಗೆ ನೋಡ್ಬೋದು, ಅವರಿಬ್ಬರು ತುಂಬಾ ಒಂಥರ ಖುಷಿಯಾಗಿದ್ದರು, ಒಂಥರ ಫನ್ ಎಂಜಾಯ್ ಮಾಡ್ತಾಯಿದ್ರು. ಹಾಗೆಯೇ ಇಲ್ಲಿ ಟ್ರೈನ್, ನಾವು ಹೊರಗಡೆ ಹೋಗಿದ್ವಿ ಆಫ್ಟರ್ನೂನ್ ಹೊತ್ತಿಗೆ ಹೊರಗಡೆ ಹೋಗಿದ್ವಿ. ಸೊ ಅಲ್ಲಿ ಟ್ರೈನ್ ಪಾಸಿಂಗ್ ಇತ್ತು, ಹಾಗೆಯೇ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ತುಂಬಾ ಒಂಥರ ಬೆಂಗಳೂರಲ್ಲಿ ಇದೆಲ್ಲ ಕಾಮನ್, ಹಾಗಾಗಿ ನೀವು ಕೂಡ ನೋಡಲಿ ಅಂತ ಈ ರೀತಿ ವೀಡಿಯೋ ಒಂದು ಕ್ಲಿಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆಫ್ಟರ್ನೂನ್ ಎಲ್ಲಿಗೆ ಹೋಗಿದ್ವಿ, ಹೊರಗಡೆ ಹೋಗಿದ್ವಿ, ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ತೀನಿ. ಎಸ್, ಇಲ್ಲಿ ನೋಡ್ಬೋದು ಹೋಟೆಲಲ್ಲಿದ್ವಿ, ನಾನು ನನ್ನ ಮಗಳು ಮತ್ತು ನನ್ನ ಫ್ರೆಂಡ್ ಮಗಳು ಇದ್ದಾಳೆ. ಸೊ ಅವರು ಇನ್ನೂ ಬರಬೇಕಷ್ಟೆ. ಸೊ ಹಾಗಾಗಿ ತುಂಬಾ ಬ್ಯೂಟಿಫುಲ್ ಆಗಿತ್ತು ಒಂಥರ, ಆ ಒಂದು ಸ್ಪೇಸ್, ಆ ಒಂದು ಜಾಗ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಮುಗಿಸ್ಕೊಂಡು ಮತ್ತೆ ಆಫ್ಟರ್ನೂನ್ ಮನೆಗೆ ಬಂದೆ, ನೋಡ್ಬೋದು ಮನೆ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ. ಹಾಗೆಯೇ ಇಲ್ಲಿ ನೋಡ್ಬೋದು ನನ್ನ ಮಗಳು ಕೂಡ ಇದ್ದಾಳೆ ಇಲ್ಲಿ ಪಕ್ಕದಲ್ಲೇ. ಸೊ ಮನೆ ಒಳಗಡೆ ಹೋಗ್ತೀನಿ, ಹೇಗಿದೆ ಮನೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಆಲ್ರೆಡಿ ಅವಳು ವಿಡಿಯೋ ಕೂಡ ಮಾಡಿದ್ದಾಳೆ, ನೀವೆಲ್ಲ ನೋಡಿರ್ಬೋದು. ಎಷ್ಟು ಇದು ನನ್ನ ಫ್ರೆಂಡ್ ಮನೆ. ನಾನು ಎಲ್ಲಿದ್ದೀನಿ ಅಂದರೆ ನನ್ನ ಫ್ರೆಂಡ್ ಭಾಗ್ಯ ಮನೆಯಲ್ಲಿದ್ದೀನಿ. ಸೊ ಮೈ ಬೆಸ್ಟ್ ಒನ್ ಆ್ಯಂಡ್ ಅವಳು ಬೆಸ್ಟ್ ಆ್ಯಂಡ್ ಬೆಸ್ಟ್ ಫ್ರೆಂಡ್. ಸೊ ಅವಳ ಕೂಡ ತೋರಿಸ್ತೀನಿ ಆಮೇಲೆ. ಸೊ ಇವಾಗ ಹೊರಗಡೆ ಹೋಗಿ ಬಂದ್ವಿ, ನಾನು ನನ್ನ ಮಗಳು ಆಮೇಲೆ ನನ್ನ ಫ್ರೆಂಡ್ ಮಗಳು ಇದ್ದಾಳೆ, ನೋಡ್ತಿರ್ಬೋದು ಇಲ್ಲಿ ಮಲ್ಕೊಂಡಿದ್ದಾಳೆ. ಸೊ ಬ್ಯೂಟಿಫುಲ್ ಆಗಿದೆ, ತುಂಬಾ ಎಂಜಾಯ್ ಮಾಡಿದ್ವಿ, ಫನ್ ತುಂಬಾ ಖುಷಿ ಆಯಿತು. ತುಂಬಾ ಅಂದರೆ ತುಂಬಾ ಲಾಟ್ ಆಫ್ ಒಂಥರ ಮಜಾ ಮಾಡಿದ್ವಿ, ತುಂಬಾ ಖುಷಿ ಆಯಿತು ಇಲ್ಲಿ ಫ್ರೆಂಡ್ ಮನೆಯಲ್ಲಿ. ನಿಜವಾಗ್ಲೂ ನಾನು ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋಂಥದ್ದು ಅವಳಿಗೆ ಹೇಳಿದ್ದೀನಿ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದೆ. ತುಂಬಾ ಖುಷಿ ಆಗೋಯ್ತು ಅವಳ ಮನೆ. ತುಂಬ ಟೈಮ್ನ ಬರಬೇಕು ಅಂದ್ಕೋತಾ ಇದೆ, ಬಟ್ ಬಂದಿದ್ದೀನಿ. ಬ್ಯೂಟಿಫುಲ್ ಆಗಿರುವಂತಹ ಹೌಸ್ ಚೆನ್ನಾಗಿದೆ, ತುಂಬಾ ಖುಷಿ ಆಯಿತು. ಬಟ್ ಇವತ್ತು ಈವ್ನಿಂಗ್ ಹೋಗ್ತಿದ್ದೀನಿ ನಾನು ಮನೆಗೆ ಹೋಗ್ತೀನಿ. ಸೊ ಅವಳನ್ನ ಕೂಡ ನನ್ನ ವಿಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ. ಸೊ ಇವಾಗ ಹೊರಗಡೆ ಊಟ ಮಾಡ್ಕೊಂಡು ಬಂದ್ವಿ, ಆ ಥರ ತುಂಬಾ ಖುಷಿ ಆಯಿತು. ನನ್ನ ಮಗಳಿಗೆ ಸ್ಕೂಲ್ ಕೂಡ ನಾಳೆ ಇದೆ, ಹಾಗಾಗಿ ಇವತ್ತು ಹೋಗಬೇಕು. ನನ್ನ ಅಮ್ಮ ಯಾವ ಥರ ನನಗೆ ಅವಳು ಆ ಥರ ಅಷ್ಟು ತುಂಬಾ ಕ್ಲೋಸ್ ನಾನು ಮತ್ತೆ ಅವಳು, ಹಾಗಾಗಿ ಬಂದಿದ್ದೆ. ನೆನ್ನೆ ರಜಾ ಇತ್ತು ಮಗಳಿಗೆ, ಸೊ ಇವತ್ತು ಸಂಡೇ ಬಂದೆ ಇವತ್ತು. ಹಾಗಾಗಿ ಇವತ್ತು ಈವ್ನಿಂಗ್ ಮತ್ತೆ ಹೊರಡ್ತಾ ಇದ್ದೀನಿ. ಆ ಥರ ಬೇಜಾರಾಗುತ್ತೆ, ತುಂಬಾ ಖುಷಿಯಾಗಿ ಫನ್ ಮಾಡಿದೆ ಮಾತ್ರ, ಫನ್ ಎಂಜಾಯ್ ತುಂಬಾ ಖುಷಿ ಆಯಿತು. ಇಲ್ಲಿ ನೋಡ್ಬೋದು ನನ್ನ ಮಗಳು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಹಾಗೆಯೇ ಇದು ಮನೆ ಫುಲ್ಲಾಗಿ ಒಮ್ಮೆ ತೋರಿಸ್ತಾ ಇದ್ದೀನಿ, ಫುಲ್ಲಾಗಿ ಇದನ್ನು ತೋರಿಸ್ತಾ ಇಲ್ಲ, ಜಸ್ಟ್ ಒಮ್ಮೆ ತೋರಿಸ್ತಾ ಇದ್ದೀನಿ. ಈವ್ನಿಂಗ್ ನಾನು ಹೊರಡೋ ಅಷ್ಟಿಗೆ ಸ್ವಲ್ಪ ಟೈಮ್ ಆಗೋಗಿತ್ತು. ಇಲ್ಲಿ ಮಕ್ಕಳು
ನನ್ನ ಮಗಳಂತೂ ಬರೋದಕ್ಕೆ ಕೇಳ್ತಾ ಇರಲಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇರಿ. ಸೊ ನನ್ನ ಫ್ರೆಂಡ್ ಮನೆಯಿಂದ ಬಂದಾಯಿತು, ತುಂಬಾ ಖುಷಿ, ತುಂಬಾ ಎಂಜಾಯ್ ಮಾಡಿದೆ. ಸೊ ಅವಳದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಭಾಗ್ಯ ರಾವ್ ಅಂತ. ಸೊ ಎಲ್ಲರೂ ಕೂಡ ಅದಕ್ಕೂ ಕನೆಕ್ಟ್ ಆಗಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತಾಳೆ. ಒಂಥರ ತುಂಬ ದಿನದ ಕನಸು ಅಂತಲೇ ಹೇಳ್ಬೋದು. ನಾನು ಹೋಗಬೇಕು ಹೋಗಬೇಕು ಅಂತ ಅಂದ್ಕೋತಾ ಇದ್ದೆ, ಬಟ್ ಒಂದು ಕನಸು ನನಸಾಯ್ತು ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗಿದ್ದೀನಿ. ನಾನು, ನನ್ನ ಮಗಳು, ತುಂಬ ಅಂದರೆ ತುಂಬಾ ಒಂಥರ ಅಡ್ಜಸ್ಟ್ ಆಗಿ ಹೋಗಿದ್ವಿ. ಇವತ್ತಿನ ವಿಡಿಯೋ ಇಷ್ಟ, ಎಲ್ಲರಿಗೂ ಕೂಡ ಆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಬರೆದು ತಿಳಿಸಿ, ಹಾಗೆಯೇ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.